ಮಂಗಳೂರು ನಗರದ ಹೊರವಲಯದಲ್ಲಿರುವಂತಹ ಮಳಲಿ ಅನ್ನೋ ಒಂದು ಗ್ರಾಮದಲ್ಲಿ ಒಂದು ಮಸೀದಿಯನ್ನ ಡೆಮಾಲಿಶ್ ಮಾಡಿ ಅಲ್ಲಿ ಬೇರೆ ಒಂದು ದೊಡ್ಡ ಗಾತ್ರದ ಮಸೀದಿಯನ್ನು ಕಟ್ಟಬೇಕು ಅಂತ, ಅಲ್ಲಿ ಹಳೆ ಮಸೀದಿಯನ್ನು ಕೆಡುವಂತ ಸಂದರ್ಭದಲ್ಲಿ ಒಂದು ವುಡನ್ ಸ್ಟ್ರಕ್ಚರ್ ಒಳಗಡೆ ಇರುವಂತದ್ದು, ಅದೇನು ಭೂಗರ್ಭದಲ್ಲಿರುವಂತದ್ದಲ್ಲ, ಸರ್ಫೇಸ್ ಅಲ್ಲೇ ಮೊದಲಿಂದನೂ ಎಲ್ಲರೂ ನೋಡಿರುವಂತದ್ದು ಒಂದು ಸ್ಟ್ರಕ್ಚರ್ ಇರುವಂತದ್ದು ಕಂಡು ಬಂದಿದೆ. ಆ ಸ್ಟ್ರಕ್ಚರ್ ಏನಿದೆ, ಇದು ನೋಡ್ಲಿಕ್ಕೆ ಹೊರಗಡೆಯಿಂದ ಇದು ಹಿಂದೂ ದೇವಸ್ಥಾನದ ರೀತಿಯಲ್ಲಿದೆ ಅಂತಂದು ಕೆಲವರು ಇದನ್ನ ಕೆಡಬಾರದು ಅಂತ ನಿನ್ನೆ ಸ್ಥಳಕ್ಕೆ ಭೇಟಿ ನೀಡಿ ಆ ಮಸೀದಿಯವರ ಜೊತೆ ಮಾತುಕತೆ ನಡೆಸಿದ್ರು. ಅದರ ಹಿನ್ನೆಲೆಯಲ್ಲಿ ತಹಸೀಲ್ದಾರು ಮತ್ತೆ ನಮ್ಮ ಸ್ಥಳೀಯ ಅಧಿಕಾರಿಗಳು ಭೇಟಿ ನೀಡಿದ್ರು, ನಾನು ಕೂಡ ಭೇಟಿ ನೀಡಿದೆ. ಅದು ತಹಸೀಲ್ದಾರ್ ಅವರು ಸಾರ್ವಜನಿಕರ ಜೊತೆ ಮತ್ತೆ ಅಲ್ಲಿದ್ದ ಮಸೀದಿ ಕಮಿಟಿಯವ್ರ ಜೊತೆ ಅಲ್ಲಿ ನೆರೆದಿದ್ದ ಎರಡು ಗುಂಪಿನವ್ರ ಜೊತೆ ಮಾತಾಡಿ ಅದೇನಿದೆ ಅನ್ನುವಂಥದ್ದನ್ನ ಆದಷ್ಟು ಬೇಗ ದಾಖಲೆಗಳ ಮುಖಾಂತರ ಪರಿಶೀಲಿಸಿ ಇತ್ಯಾದ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈ ವಿಷಯವನ್ನ ಜಿಲ್ಲಾಧಿಕಾರಿಗಳ ಗಮನಕ್ಕೆ ಕೂಡ ತಂದಿದ್ದಾರೆ. ಸೊ ಅಲ್ಲಿ ಯಾವುದೇ ಒಂದು ಅಹಿತಕರ ಘಟನೆ ನಡೀಬಾರದು ಅನ್ನೋ ಹಿನ್ನೆಲೆಯಲ್ಲಿ ನಮ್ಮ ಅಧಿಕಾರಿ ಸಿಬ್ಬಂದಿಗಳದ್ದು ಮತ್ತೆ ಸ್ಟ್ರೈಕಿಂಗ್ ಪಾರ್ಟಿದು ಒಂದು ಡಿಪ್ಲಾಯ್ಮೆಂಟ್ ಮಾಡಿ ಬಂದೋಬಸ್ತ್ ಮಾಡಿದ್ದೀವಿ. ಸೊ ಅಲ್ಲಿ ಸಾರ್ವಜನಿಕರು ಬಹಳಷ್ಟು ವರ್ಷಗಳಿಂದ ಅಲ್ಲಿ ಹಿಂದೂ ಮತ್ತೆ ಮುಸ್ಲಿಮರು ಎಲ್ಲ ಒಂದೇ ಊರಲ್ಲಿ ಅತ್ಯಂತ ಅನ್ಯೋನ್ಯವಾಗಿ ಜೀವನ ಮಾಡ್ಕೊಂಡಿದ್ದಾರೆ. ಸೊ ಅಲ್ಲಿ ಇದ್ದ ಎರಡೂ ಗುಂಪುಗಳು ಕೂಡ ಅಶ್ಯೂರ್ ಮಾಡಿದ್ದಾರೆ ಅದೇನಿದೆ ಸತ್ಯಾಸತ್ಯತೆ ಪರಿಶೀಲನೆ ಮಾಡಿ ಏನ್ ಕ್ರಮ ಆಗಬೇಕು ಅದನ್ನ ಜಿಲ್ಲಾಡಳಿತ ತಗೋಬೇಕು, ಅದಕ್ಕೆ ನಾವು ಬದ್ಧರಾಗಿದ್ದೀವಿ ಅಂತಂದು ಸಾರ್ವಜನಿಕರು ಅಲ್ಲಿ ಹೇಳಿದ್ದಾರೆ. ಸೊ ತಹಸೀಲ್ದಾರ್ ಅವರ ಸೂಚನೆ ಮೇರೆಗೆ ಒಂದು ವಾರಗಳ ಕಾಲ ತಾತ್ಕಾಲಿಕವಾಗಿ ಅಲ್ಲಿ ನಡೆಯುವಂತ ಕೆಲಸ ನಿಲ್ಲಿಸ್ಲಿಕ್ಕೆ ಮಸೀದಿ ಕಮಿಟಿ ಅವರಿಗೆ ಸೂಚನೆ ಕೊಟ್ಟಿದ್ದಾರೆ, ಆ ಪ್ರಕಾರ ನಿಲ್ಲಿಸಿದ್ದಾರೆ. ಸೊ ಅಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯಬೇಕು ನಾವು ಅಗತ್ಯ ಬಂದೋಬಸ್ತ್ ಮಾಡ್ಕೊಂಡಿದ್ದೀವಿ.